ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತೊಗರಿಬೇಳೆ ತಿಳಿಸಾರು ಮಾಡ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ರೆಸಿಪಿ, ಫಾಸ್ಟ್ ಅಂಡ್ ಕ್ವಿಕ್ ರೆಸಿಪಿ ಕೂಡ. ಸುಮಾರು ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು. ತೊಗರಿಬೇಳೆನ ಕುಕ್ಕರಲ್ಲಿ ಬೇಯಕ್ಕಿಟ್ಟು ಅದರ ಪಕ್ಕ ಸ್ಟವ್ ಅಲ್ಲೇ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ 10 ನಿಮಿಷನೂ ಬೇಡ, ಇನ್ನು ಬೇಗ ಕೂಡ ಮಾಡ್ಕೋಬಹುದು. ಈಗ ತೊಗರಿಬೇಳೆ ತಿಳಿಸಾರ್ಗೆ ಮುಖ್ಯ ಪದಾರ್ಥ ಏನಂತ ನೋಡೋಣ. ಇದು ಬೇಯಿಸಿಟ್ಟಿರೋ ತೊಗರಿಬೇಳೆ. ಈ ಕಪ್ ಅಲ್ಲಿ ಒಂದು 1¼ ಕಪ್ ಅಷ್ಟು ತಗೊಂಡಿದ್ದೀನಿ ನಾನು. ಈ ತೊಗರಿ ಬೆಳೆಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊ, ಒಂದು 1/2 ಚಮಚದಷ್ಟು ಎಣ್ಣೆ ಸೇರಿಸಿ ಒಂದು 3 ಬಿಸಿಲು ಕೂಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡ್ಕೊಂಡ್ಮೇಲೆ ನೀರು ಸೇರಿಸೋಣ. ಮೊದಲೇ ನೀರು ಸೇರಿಸ್ಬಿಟ್ರೆ ಸರಿಯಾಗಿ ಮ್ಯಾಶ್ ಆಗೋದಿಲ್ಲ. ಚೆನ್ನಾಗಿ ಬೆಂದೋಗಿರ್ಬೇಕು ತೊಗರಿ ಬೆಳೆ, ಮೆತ್ತಗಾಗ್ಬಿಡ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡಿರ್ಬೇಕು. 3 ವಿಶಲ್ ಸಾಕಾಗುತ್ತೆ. ಮುಂದಿನ ಸ್ಟೆಪ್ಪು ತಿಳಿಸಾರ್ಗೆ ಒಗ್ಗರಣೆ ಹಾಕೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸಾರು ಯಾವ್ದ್ರಲ್ಲಿ ಮಾಡ್ತೀರಾ ಆ ಪಾತ್ರೆ ಇಟ್ಕೊಳ್ಳಿ. 2 ಚಮಚದಷ್ಟು ಎಣ್ಣೆ, ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಅವಶ್ಯಕತೆ ಇಲ್ಲ. ಎಣ್ಣೆ ಕಾದ ನಂತರ 1/2 ಚಮಚದಲ್ಲಿ 1/4 ಚಮಚದಷ್ಟು ಸಾಸಿವೆ, ಸೇಮ್ ಪ್ರಪೋರ್ಷನ್ ಅಲ್ಲಿ ಜೀರಿಗೆ. ಸಾಸಿವೆ ಚಿಟಪಟ ಅಂದ ನಂತರ 2 ಒಣಮೆಣಸಿನಕಾಯಿ, 1 8 ರಿಂದ 10 ಎಲೆಯಷ್ಟು ಕರಿಬೇವಿನ ಸೊಪ್ಪು. ಗ್ಯಾಸ್ ಸ್ಟವ್ ನ ಸಿಮ್ ಅಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮ್ ಅಲ್ಲಿ. ಹಿಂಗು 1/4 ಚಮಚದಲ್ಲಿ 1/4 ಚಮಚದಷ್ಟು 1 ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕುಟ್ಟಿಟ್ಟಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಸಿವಾಸನೆ ಸ್ವಲ್ಪ ಕಡಿಮೆ ಆಗೋವರೆಗೂ ಹುರ್ಕೋಬೇಕು. ಈಗ ನಾನು ಬೆಳ್ಳುಳ್ಳಿ ಹಸಿವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಇದು ಹುಣಸೆ ಹಣ್ಣು, ಸಣ್ಣ ಲಿಂಬೆಣ್ ಗಾತ್ರದ ಹುಣಸೆ ಹಣ್ಣು, 1 ಅವರ್ ಮುಂಚೆ ನೆನೆಸಿಟ್ಟಿದ್ದೆ. ಇದನ್ನ ನೀವು ಎಷ್ಟು ತೊಗರಿ ಬೇಳೆ ತಗೊಂಡಿರ್ತೀರಲ್ಲ ಅದು ಅನುಗುಣವಾಗಿ ಹಾಕೊಳ್ಳಿ, ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ. ಇದನ್ನ ಕಿವುಚಿ ಸೇರಿಸ್ತಾ ಇದ್ದೀನಿ. ಇದು ಸಾರಿನ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಇದಿಲ್ಲ ಅಂದ್ರೆ ರಸಂ ಪುಡಿ ಇದ್ರೆ ಅದೇ ಸೇರಿಸಿ, ಅದು ಇಲ್ಲ ಅಂದ್ರೆ ರೆಡಿಮೇಡ್ ಸಾಂಬಾರ್ ಪೌಡರ್ ಇರುತ್ತಲ್ಲ ಅದು ಕೂಡ ಸೇರಿಸಬಹುದು. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, 1/4 ಚಮಚದಲ್ಲಿ 1/4 ಚಮಚದಷ್ಟು ಅರಿಶಿನ ಸೇರಿಸಿದೆ. ಈಗ ಸಾರಿನ ಪುಡಿ ಸೇರಿಸಿದ್ಮೇಲೆ 1 ನಿಮಿಷ ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಆಮೇಲೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ತೊಗರಿ ಬೇಳೆ ಅದು ಸೇರಿಸೋಣ. ಕೊನೆಯಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಹಾಕೊಂಡಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕುದಿತಾ ಇದೆ. ಇದು ಬೇಯಿಸಿ ಮ್ಯಾಶ್ ಮಾಡಿಟ್ಕೊಂಡಿರೋ ತೊಗರಿ ಬೇಳೆ ಮತ್ತೆ ಟೊಮೆಟೊ, ಸ್ವಲ್ಪ ಎಣ್ಣೆ ಸೇರಿಸಿ. ಇದು ತುಂಬಾನೇ ಗಟ್ಟಿಯಾಗಿದೆ, ಇಷ್ಟು ಗಟ್ಟಿಯಾಗಿರಬಾರ್ದು ತಿಳಿಸಾರು. ನೀರು ಸೇರಿಸ್ತಾ ಇದ್ದೀನಿ. ಈಗ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ಇಷ್ಟಿರಬೇಕು ತಿಳಿಸಾರಲ್ಲಿ, ಗಟ್ಟಿಯಾಗಿದ್ರೆ ಚೆನ್ನಾಗಿರೋದಿಲ್ಲ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಾಕೋದೇನು ಬೇಡ, ಅದೇ ರೀತಿ ಹಾಕಿ ಆ ರೀತಿನೂ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಇದು ಹಸಿ ತೆಂಗಿನ ತುರಿ, ಸುಮಾರು 1-2 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಲಿಲ್ಲ ಅಂದ್ರೂ ಏನು ಚೇಂಜ್ ಆಗೋದಿಲ್ಲ ಟೇಸ್ಟಲ್ಲಿ, ಹಾಕ್ಕೊಂಡ್ರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸಾರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ತೊಗರಿಬೇಳೆ ತಿಳಿಸಾರು ತಯಾರಾಗಿದೆ. ಇದು ತುಂಬಾನೇ ರುಚಿಕರವಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ, ಒಂದ್ಸತಿ ಮಾಡಿ ತಿನ್ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಕುದ್ದಿರ ಸಾಕು, ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.